ಗುರುಗಳೇ, ನನಗೆ ದೇವರೆಲ್ಲ ಕೊಟ್ಟಾನ, ಏನೂ ಕಡಿಮೆ ಇಲ್ಲ, ಆದರೂ ಯಾಕೆ ಸಂತೋಷ ಇಲ್ಲ ಮನುಷ್ಯನ? ದೇವರೆಲ್ಲ ಕೊಟ್ಟ ನನಗೆ ಏನೂ ಕಡಿಮೆ ಇಲ್ಲ ಜೀವನದಲ್ಲಿ, ಆದರೂ ಸಂತೋಷ ಇಲ್ಲಲ್ಲ ಯಾಕ? ಗುರುಗಳಂದ್ರು ಮತ್ತೆ ದೇವ್ರು ಎಲ್ಲ ನಿನಗೆ ಕೊಟ್ಟ ಮೇಲೆ ಸಂತೋಷ ಇರ್ಬೇಕಾಗಿತ್ತಲ್ಲ ನಿನಗೆ. ನಾನು ಅದನ್ನ ವಿಚಾರ ಮಾಡಕತ್ತೀನಿ. ನಿಮ್ಮ ಹತ್ರ ಏನೂ ಇಲ್ಲ, ಒಂದು ಸಣ್ಣ ಗುಡಿಸಿಲ್ನೊಳಗದಿರಿ, ಆದ್ರೆ ನಿಮ್ಮ ಮುಖದ ಮೇಲೆ ಎಷ್ಟು ಕಳೆ, ಎಷ್ಟು ತೇಜಸ್ಸು. ನನ್ನ ಮುಖದ ಮೇಲೆ ಯಾಕೆ ಕಳೆ ಇಲ್ಲ, ನನ್ನ ಎದೆಯೊಳಗೆ ಯಾಕೆ ಸಂತೋಷ ಇಲ್ಲ? ಗುರುಗಳಂದ್ರು ತಿಳ್ಕೋಬೇಕಂತ ಬಂದೀಯ ನೀನು? ಇಲ್ಲ, ತಿಳ್ಕೋಬೇಕಂತ ಬಂದೀನಿ. ಹಾಗಾದ್ರೆ ಹೊರಗೆ ಒಂದು ತೋಟ ಐತಲ್ಲ ಆಶ್ರಮದ್ದು, ಆ ತೋಟದೊಳಗೆ ಕೂಡು ಅಂತ ಹೇಳಿದ್ರು. ಶಿಷ್ಯ ಹೋಗಿ ಆ ತೋಟದೊಳಗೆ ಕುಂತ. ಒಂದು ತಾಸಾತು, ಎರಡು ತಾಸಾತು ಗುರುಗಳೇನು ಕರೀಲಿಲ್ಲ. ಆಮೇಲೆ ಎರಡು ತಾಸಾದ್ಮೇಲೆ ಕರೆದ್ರು ಗುರುಗಳು. ನಿನಗೆ ಅರ್ಥ ಆತೇನು ಅಂತ ಕೇಳಿದ್ರು. ನಿನಗೆ ಯಾಕೆ ದುಃಖ ಆಗೈತಿ, ನಿನ್ನ ಜೀವನದೊಳಗೆ ಯಾಕೆ ಸಂತೋಷ ಇಲ್ಲ ಅಂತ ನಿನಗೆ ತಿಳಿದೈತೇನು? ಆವಾಗ ಶಿಷ್ಯ ಹೇಳ್ದ, ನನಗೆ ತಿಳಿದಿಲ್ಲ. ಅಲ್ಲ, ಈ ತೋಟ ನೋಡಿ ಎಲ್ಲ ನಿನಗೆ ತೋಟ ನೋಡಿದ ಮೇಲೂ ಗೊತ್ತಾಗ್ಲಿಲ್ಲ, ಎಲ್ಲ ತೋಟ ನೋಡಿದ ಮೇಲೂ ಅರ್ಥ ಆಗ್ಲಿಲ್ಲ ನಿನಗ. ಅವ ಅಂದ, ಇಲ್ಲ ಅರ್ಥ ಆಗ್ಲಿಲ್ಲ ನನಗ. ನೋಡು, ಈ ನಿಸರ್ಗ ಐತಿ, ಮನುಷ್ಯನು ಅದಾನ. ಎಂದಾದರೂ ಕುರಿ ಕೋಳಿ ಪಶು ಪಕ್ಷಿ ಪ್ರಾಣಿ ಪುರಾಣ ಪ್ರವಚನ ಕೇಳವೇನು? ಏನು ಕೇಳಿಲ್ಲ, ಆದ್ರೂ ಎಷ್ಟು ಸಂತೋಷವಾಗಿ ಅದಾವು. ನೀವೆಷ್ಟು ಪುರಾಣ ಕೇಳಿರಿ, ಪ್ರವಚನ ಕೇಳಿರಿ, ಹೇಳ್ಯಾರ, ಆದ್ರೂ ನಮಗ್ ಸಂತೋಷವಾಗಿಲ್ಲ. ಯಾಕೆ ನಿಸರ್ಗದೊಳಗಿರುವಂತ ಒಂದು ಗಿಡ ಇಷ್ಟು ಸಂತೋಷವಾಗೈತಿ, ಮನುಷ್ಯ ಯಾಕೆ ಸಂತೋಷವಾಗಿಲ್ಲ? ಒಂದು ಗಿಡ ನೋಡ್ರಿ, ಪ್ರತಿಯೊಂದು ಬಳ್ಳಿ ಪ್ರತಿನಿತ್ಯ ತನ್ನ ಹೃದಯದೊಳಗಿಂದ ಸಾವಿರಾರು ಹೂವುಗಳನ್ನ ಅರಳಿಸ್ತೈತಿ. ಆದ್ರೆ ಎದ್ದು ಕೂಡ್ಲೆ ಹೂವಿನ ಮುಖ ನೋಡ್ತೀವಿ ನಾವು. ಆದ್ರೆ ಯಾರ ಎದ್ದು ಕೂಡ್ಲೆ ನಿನ್ನ ಮುಖ ನೋಡಬಾರ್ದಾಗಿತ್ತು ನೋಡಂತಿರ್ತೀವಿ ನಾವು. ಮನುಷ್ಯರ ಮುಖ ನೋಡಕ್ ಇಷ್ಟ ಆಗುದಿಲ್ಲ, ಆದ್ರೆ ಹೂವಿನ ಮುಖ ನೋಡಕ್ ನಮ್ಗೆ ಯಾರಿಗಾದ್ರೂ ಬೇಸರ ಆಗ್ತೈತೆ. ಯಾಕೆ ಹೂವು ಅಷ್ಟು ದೊಡ್ಡದಾಯ್ತು? ಗುರು ಅಂತಾನೆ ನೋಡು, ನಿಸರ್ಗದೊಳಗ ಒಂದು ಸಣ್ಣ ಹೂವಿನ ಬಳ್ಳಿನೂ ಬೆಳೆದೈತಿ. ಯಾಕೆ ನಿಸರ್ಗ ಸಂತೋಷವಾಗೈತಿ, ಮನುಷ್ಯ ದುಃಖಿ ಹಾಕದಾನಂದ್ರೆ, ಒಂದು ಸಲ ನಿಸರ್ಗ ನೋಡು. ಒಂದು ಸಣ್ಣ ಹೂವಿನ ಗಿಡನೂ ಬೆಳೆದೈತಿ. ಎಷ್ಟೈತಿ? 3 ಫೀಟ್ ಐತಿ. ಅದರ ಮಗ್ಗಲು ಒಂದು ತೆಂಗಿನ ಗಿಡನೂ ಬೆಳೆದೈತಿ, 50 ಫೀಟ್ ಬೆಳೆದೈತಿ. ತೆಂಗಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ, ಹೂವಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ. ಯಾಕೆ ನಿಸರ್ಗದೊಳಗೆಲ್ಲ ಸಂತೋಷವಾಗೈತಿ ಅಂದ್ರ, ಒಂದು ಸಣ್ಣ ಹೂವಿನ ಗಿಡ ತನ್ನ ಮಗ್ಗಲ 50 ಫೀಟ್ ಬೆಳೆದ ತೆಂಗಿನ ಗಿಡಕ್ಕೆ ನೋಡಿ ಎಂದು ಅದು ದ್ವೇಷ ಪಟ್ಟಿಲ್ಲ. ಇದು ನನ್ನ ಮಗ್ಗಲ ಇದ್ದು ಇಷ್ಟೆತ್ತರಕ್ಕೆ ಯಾಕೆ ಬೆಳಿಬೇಕು, ಹೆಂಗರ ಮಾಡಿ ಇದನ್ನು ಮುರಿಬೇಕಂತದ್ದು ಎಂದೂ ಇಚ್ಛೆ ಪಟ್ಟಿಲ್ಲ. ಅದರ ಪಾಡಿಗೆ ಅದು ಬೆಳೆದೈತಿ, ಇದರ ಪಾಡಿಗೆ ಇದು ಬೆಳೆದೈತಿ, ಅದಕ್ಕೆ ಅದು ಸಂತೋಷ ಆಗೈತಿ. ಮನುಷ್ಯ ಹಾಗಲ್ಲ. ನಮ್ಮ ಮನಿ ಮಗ್ಗಲ್ದವ್ರು ಯಾರು ಸ್ವಲ್ಪ ಎರಡು ಅಂತಸ್ತಿನ ಮನಿ ಹಾಕಿದ್ರು ಅಂದ್ರೆ, ರಾತ್ರಿ ಏನಾರ ಮಾಡಿ ಎರಡು ನಿಂಬೆಹಣ್ಣು ಒಗೆಯಬೇಕಂತ ನಾವು ವಿಚಾರ ಮಾಡ್ತೀವಿ, ಅದಕ್ಕೆ ದುಃಖ. ಗಿಡ ಮಗ್ಗಲಿದ್ದಕ್ಕೆ ಬೆಳೆಸೈತಿ, ಅದಕ್ಕೆ ಅದು ಸಂತೋಷ ಐತಿ. ನಾನು ಮಗ್ಗಲಿದ್ದವ್ರಿಗೆ ಒಂದು ಸ್ವಲ್ಪ ಚೆಂಡ ಹಾರಿಸಬೇಕಂತೀನಿ, ಅದಕ್ಕೂ ದುಃಖ ಆಗೈತೆ ನನಗಷ್ಟೇ. ನಿನ್ನ ಎದೆಯೊಳಗಿನ ಸಂತೋಷ ನಿನಗ, ಪ್ರೇಮ ನಿನಗ ಸಂತೋಷ ಕೊಟ್ಟು, ನಿನ್ನ ಎದೆಯೊಳಗಿನ ದ್ವೇಷ ನಿನಗ ದುಃಖ ಕೊಡ್ತೈತಿ. ಅದಕ್ಕೆ ಮನುಷ್ಯ ಬದುಕಬೇಕಾದ್ರೆ ಪ್ರೇಮ ತುಂಬಿಕೊಂಡು ಬದುಕುವುದೇ ಹೊರತು ದ್ವೇಷ ತುಂಬಿಕೊಂಡು ಬದುಕುವುದಲ್ಲ. ನನ್ನ ಮನೆ ಈಗ ಒಬ್ಬ ಯಾರೋ ಹೊಲ, ನನ್ನ ಮಗ್ಗಲಿದ್ದ ಹೊಲ, ಅವನು 10 ಚೀಲ ಆಗಲ್ಲ, 15 ಚೀಲ ಆತಪ್ಪ. ಏನಾರ ಮಾಡಿ ಅವನು ಹೊಲಕ್ಕೆ ಏನಾರ ಒಂದಿಷ್ಟು ಗೊಂಬೆ ಮಾಡಿ ಒಗಿಬೇಕನ್ನೋ ಬುದ್ಧಿ ಬರಬಾರ್ದು ನಮಗೆ, ದ್ವೇಷಿತ್ತು ಮನಸ್ಸು ಕೆಡತೈತಿ. ಅವ 15 ಚೀಲ ಬೆಳೆದಾನ ಅಂದ್ರೆ ಸಂತೋಷ ಪಡ್ಬೇಕು, ಅವ ಕಷ್ಟ ಪಟ್ಟಾನ, ದೇವ್ರನಿಗೆ ಕೊಟ್ಟಾನಪ್ಪ, ಮುಂದಿನ ಸಲ ನಾನು ಕಷ್ಟಪಟ್ಟು 20 ಚೀಲ ಬೆಳೆಯಬಲ್ಲೆ, ಅವನು ನೋಡಿ ಕಲಿತೀನಿ ಅಂತ ಪ್ರೇಮ ಬಂತು, ನೀ ದೇವ್ರಾಗ್ತೀನಿ ಅಷ್ಟೇ. ನಿನ್ನ ಎದೆಯೊಳಗಿನ ಪ್ರೇಮ ನಿನಗೆ ದೊಡ್ಡದು ಮಾಡ. ಈಗ ಜೀವನ ನೋಡಬೇಕಷ್ಟೇ, ನೋಡುವ ದೃಷ್ಟಿಕೋನದ ಮೇಲೆ ಜೀವನ ಅಷ್ಟು ಸುಂದರ ಆಗ್ತದೆ. ನಮಗೆ ಜೀವನ ನೋಡಕ್ಕೆ ಬರೋದಿಲ್ಲ,